ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಏಕಾದಶಿಯ ದಿನ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿಯೇ ಅತ್ಯಂತ ಮಹತ್ತರವಾದ ಸುದಿನವಾಗಿರುತ್ತದೆ. ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಏಕಾದಶ ಎಂದರೆ ಹನ್ನೊಂದು ಎಂದರ್ಥ. ಅಂದರೆ ಪ್ರತಿ ಮಾಸದ ಶುಕ್ಲ ಪಕ್ಷದ ಹಾಗೂ ಕೃಷ್ಣ ಪಕ್ಷದ ಹನ್ನೊಂದನೆಯ ದಿನವನ್ನು ಏಕಾದಶಿ ಎಂದು ಕರೆಯಲಾಗುತ್ತದೆ. ಒಂದು ಮಾಸದಲ್ಲಿ ಅಂದರೆ ಒಂದು ತಿಂಗಳಿನಲ್ಲಿ ಶುಕ್ಲ ಪಕ್ಷದಲ್ಲೊಂದು ಹಾಗೂ ಕೃಷ್ಣ ಪಕ್ಷದಲ್ಲೊಂದು ಹೀಗೆ ಎರಡು ಏಕಾದಶಿ ತಿಥಿ ಬರುತ್ತದೆ. ಏಕಾದಶಿಯ ದಿನವನ್ನು ಹರಿದಿನ ಅಂದರೆ ಭಗವಂತ ಮಹಾವಿಷ್ಣು ದೇವರಿಗೆ ಪ್ರಿಯವಾದಂಥ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ಏಕಾದಶಿಯ ದಿನದಂದು ಉಪವಾಸದಿಂದಿದ್ದು ಭಗವಂತ ಮಹಾವಿಷ್ಣು ದೇವರ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಏಕಾದಶಿಗಳಂದು ಉಪವಾಸ ಮಾಡುವುದರಿಂದ ದೇಹ ಮಾತ್ರವಲ್ಲದೆ ಮನಸ್ಸು ಸಹ ಶುದ್ಧಿಗೊಳ್ಳುತ್ತದೆ. ವರ್ಷದಲ್ಲಿ ಬರುವ 24 ಏಕಾದಶಿಗಳಿಗೂ ಅವುಗಳದ್ದೇ ಆದಂತಹ ಮಹತ್ವವಿರುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಏಕಾದಶಿಗಳಲ್ಲಿಯೇ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ. ಈ ಏಕಾದಶಿಯ ದಿನವನ್ನು ಪ್ರಥಮ ಏಕಾದಶಿ, ಶಯನಿ ಏಕಾದಶಿ, ಹರಿಶಯನಿ ಏಕಾದಶಿ, ದೇವಶಯನಿ ಏಕಾದಶಿ, ಮಹಾಶಯನಿ ಏಕಾದಶಿ, ದೇವಪೋಡಿ ಏಕಾದಶಿ, ಮಹಾ ಏಕಾದಶಿ, ಪದ್ಮ ಏಕಾದಶಿ, ಆಷಾಢ ಏಕಾದಶಿ, ವಾರ್ಕರಿ ಏಕಾದಶಿ ಎಂದೆಲ್ಲ ಕರೆಯಲಾಗುತ್ತದೆ. ಈ ವರ್ಷ ಅಂದರೆ 2024 ಇಸವಿಯಲ್ಲಿ ಜುಲೈ 17 ತಾರೀಕು ಬುಧವಾರ ಪ್ರಥಮ ಏಕಾದಶಿಯನ್ನು ಆಚರಿಸುತ್ತಲಿದ್ದೇವೆ. ಈ ಪ್ರಥಮ ಏಕಾದಶಿ ಬಹಳ ವಿಶೇಷತೆಗಳನ್ನು ಹೊಂದಿದೆ. ಇದೇ ದೇವಶಯನಿ ಏಕಾದಶಿಯ ದಿನದಂದು ವಿಷ್ಣು ಭಕ್ತರೆಲ್ಲರೂ ಚಾತುರ್ಮಾಸ ವ್ರತವನ್ನು ಆರಂಭಿಸುತ್ತಾರೆ. ಇದೇ ದಿನ ವೈಷ್ಣವರೆಲ್ಲರೂ ತಪ್ತ ಮುದ್ರಾ ಧಾರಣೆಯನ್ನು ಮಾಡಿಸಿಕೊಳ್ಳುತ್ತಾರೆ. ವಾರಕರಿ ಪಂಥದವರು ಕೈಗೊಳ್ಳುವಂತಹ ಪಂಡರಪುರ ಯಾತ್ರೆಯು ಇದೇ ದೇವಶಯನಿ ಏಕಾದಶಿಯ ದಿನ ಪಂಡರಪುರವನ್ನು ತಲುಪುತ್ತದೆ. ಆಷಾಢ ಶುಕ್ಲ ಏಕಾದಶಿ ಏಕಿಷ್ಟು ವಿಶಿಷ್ಟವಾಗಿದೆ? ಈ ಏಕಾದಶಿ ಶಯನಿ ಏಕಾದಶಿ, ದೇವಶಯನಿ ಏಕಾದಶಿ, ಹರಿಶಯನಿ ಏಕಾದಶಿ ಎಂದೆಲ್ಲ ಏಕೆ ಕರೆಸಿಕೊಳ್ಳುತ್ತದೆ? ಈ ದಿನ ಉಪವಾಸ ವ್ರತ ಆಚರಿಸುವುದರಿಂದ ನಮಗೆ ದೊರೆಯುವ ಫಲಗಳೇನು? ಬನ್ನಿ, ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ. ಶಯನಿ ಏಕಾದಶಿಯನ್ನು ಮಹಾ ಏಕಾದಶಿ ಎಂದು ಕರೆಯಲಾಗುತ್ತದೆ. ಮಹಾವಿಷ್ಣು ದೇವರ ಅನುಯಾಯಿಗಳಿಗೆ ಇದು ಅತ್ಯಂತ ಪವಿತ್ರವಾದ ದಿನವಾಗಿದೆ. ಇದೇ ಸುದಿನದಂದು ಬ್ರಹ್ಮಾಂಡದ ಸ್ಥಿತಿಕರ್ತರಾದಂತಹ ಮಹಾವಿಷ್ಣು ದೇವರು ಕ್ಷೀರಸಾಗರದಲ್ಲಿ ಶೇಷನಾಗರ ಮೇಲೆ ಮಲಗಿ ಯೋಗ ನಿದ್ರೆಗೆ ಜಾರುತ್ತಾರೆ. ದೇವ ಎಂದರೆ ಭಗವಂತ ಮಹಾವಿಷ್ಣು, ಶಯನಿ ಎಂದರೆ ಶಾಂತ ಅಥವಾ ಮಲಗಿರುವ ಸ್ಥಿತಿಯಲ್ಲಿ ಎಂದರ್ಥ. ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಜಾರುವ ದಿನವಾದ್ದರಿಂದ ಈ ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಅಥವಾ ಹರಿಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ನಂತರ ಮಹಾವಿಷ್ಣು ದೇವರು 4 ನಂತರ ಬರುವ ಕಾರ್ತಿಕ ಮಾಸದ ಶುದ್ಧ ಪ್ರಬೋಧಿನಿ ಏಕಾದಶಿಯಂದು ಯೋಗ ನಿದ್ರೆಯಿಂದ ಜಾಗೃತರಾಗುತ್ತಾರೆ. ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಜಾರಿದ ಈ 4 ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ. ಅಂದರೆ ಶ್ರಾವಣ, ಭಾದ್ರಪದ, ಆಶ್ವೇಜ ಮತ್ತು ಕಾರ್ತಿಕ ಮಾಸಗಳನ್ನು ಚಾತುರ್ಮಾಸ ಒಳಗೊಂಡಿರುತ್ತದೆ. ಶಯನಿ ಏಕಾದಶಿಯು ಚಾತುರ್ಮಾಸದ ಆರಂಭವೆಂದು ಪ್ರತೀತಿ. ದೇವರು ಯೋಗ ನಿದ್ರೆಯಲ್ಲಿರುವಂತಹ ಈ 4 ಕಾಲದಲ್ಲಿ ವಾತಾವರಣದಲ್ಲಿ ರಜತಮಗಳು ವೃದ್ಧಿಯಾಗುತ್ತವೆ. ಈ ಕಾರಣದಲ್ಲಿ ಸಾತ್ವಿಕತೆಯನ್ನು ವೃದ್ಧಿಸಲು ಯತಿಗಳು, ಸನ್ಯಾಸಿಗಳು, ಮಠಾಧೀಶರು ಹಾಗೂ ವಿಷ್ಣು ಭಕ್ತರೆಲ್ಲರೂ 4 ಅವಧಿಯಲ್ಲಿ ಚಾತುರ್ಮಾಸ ವ್ರತವನ್ನು ಆಚರಿಸುತ್ತಾರೆ. ಭಜನೆ, ಕೀರ್ತನೆ, ಸತ್ಸಂಗ, ಭಾಗವತಗಳಿಗೆ ಚಾತುರ್ಮಾಸವನ್ನು ಅತ್ಯುತ್ತಮ ಸಮಯವೆಂದೇ ಪರಿಗಣಿಸಲಾಗುತ್ತದೆ. ಚಾತುರ್ಮಾಸ ವ್ರತಾಚರಣೆಯ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಶ್ರೀಮನ್ನಾರಾಯಣರ ಪಾದ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಹಾಗಾಗಿ ಆಷಾಢ ಏಕಾದಶಿಯಲ್ಲಿ ಎಲ್ಲ ದೇವತೆಗಳ ತೇಜಸ್ಸು ಒಂದಾಗಿರುತ್ತದೆ. ಪ್ರಥಮ ಏಕಾದಶಿಯಿಂದ 4 ಕಾಲ ಎಲ್ಲ ಮಂಗಳಕರ ಕಾರ್ಯಗಳಿಗೂ ಫಲವನ್ನು ನೀಡುವಂತಹ ಭಗವಾನ್ ಮಹಾವಿಷ್ಣು ದೇವರು ಭೂಮಿಯ ಮೇಲಿನ ತಮ್ಮ ಕರ್ತವ್ಯದಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಮದುವೆ, ಉಪನಯನಗಳಂತಹ ವಿಶೇಷ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಹೆಚ್ಚಾಗಿ ಮಾಡುವುದಿಲ್ಲ. ಈ ದೇವಶಯನಿ ಏಕಾದಶಿಯ ದಿನದಿಂದ 4 ಕಾಲ ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಜಾರಲು ಕಾರಣವೇನು?
ಭಗವಾನ್ ಮಹಾವಿಷ್ಣು ದೇವರು ವಾಮನಾವತಾರದಲ್ಲಿ ಮೂರನೆಯ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಆತನನ್ನು ಪಾತಾಳ ಲೋಕಕ್ಕೆ ತಳ್ಳಿದ ನಂತರ ಬಲಿ ಚಕ್ರವರ್ತಿಯು ಮಹಾವಿಷ್ಣು ದೇವರ ಬಳಿ, ನೀವೂ ಸಹ ನನ್ನೊಂದಿಗೆ ಪಾತಾಳ ಲೋಕದಲ್ಲಿ ವಾಸಿಸಬೇಕು ಎಂಬ ವರವನ್ನು ಪಡೆದುಕೊಂಡಿರುತ್ತಾನೆ. ಆಗ ಬಲಿಚಕ್ರವರ್ತಿಯ ಮಾತಿಗೆ ಸಮ್ಮತಿಸಿದಂತಹ ಮಹಾವಿಷ್ಣು ದೇವರು ಆತನೊಂದಿಗೆ ಪಾತಾಳ ಲೋಕಕ್ಕೆ ತೆರಳುತ್ತಾರೆ. ತಮ್ಮ ಪತಿ ಮಹಾವಿಷ್ಣು ದೇವರನ್ನು ಪಾತಾಳ ಲೋಕದಿಂದ ಪಾರು ಮಾಡಲು ಮಹಾಲಕ್ಷ್ಮೀ ದೇವಿಯು ಬಲಿಚಕ್ರವರ್ತಿಯ ಬಳಿ ತೆರಳಿ ಆತನ ಕೈಗಳಿಗೆ ರಕ್ಷಾಬಂಧನವನ್ನು ಕಟ್ಟಿ ಬಲಿಚಕ್ರವರ್ತಿಯನ್ನು ತಮ್ಮ ಸಹೋದರನನ್ನಾಗಿ ಮಾಡಿಕೊಳ್ಳುತ್ತಾರೆ. ನಂತರ ಬಲಿಚಕ್ರವರ್ತಿಯು ನಿನಗೆ ಯಾವ ಉಡುಗೊರೆ ಬೇಕೆಂದು ಕೇಳಿದಾಗ ಮಹಾಲಕ್ಷ್ಮೀ ದೇವಿ ತಮ್ಮ ಪತಿ ಮಹಾವಿಷ್ಣು ದೇವರನ್ನು ಪಾತಾಳದಿಂದ ಪಾರು ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಮಹಾಲಕ್ಷ್ಮೀ ದೇವಿಯ ಮಾತಿಗೆ ಸಂಬಂಧಿಸಿದ ಬಲಿಚಕ್ರವರ್ತಿಯು ಮಹಾವಿಷ್ಣು ದೇವರನ್ನು ಪಾತಾಳ ಲೋಕದಿಂದ ಪಾರು ಮಾಡುತ್ತಾರೆ. ಮಹಾವಿಷ್ಣು ದೇವರು ಹೀಗೆ ಹಿಂದಿರುಗುವಾಗ ವರ್ಷದಲ್ಲಿ 4 ಮಾಸಗಳ ಕಾಲ ನಿನ್ನೊಂದಿಗೆ ಪಾತಾಳ ಲೋಕದಲ್ಲಿರುತ್ತೇನೆ ಎಂದು ಬಲಿಚಕ್ರವರ್ತಿಗೆ ವರವನ್ನು ಕರುಣಿಸುತ್ತಾರೆ. ಮತ್ತೊಂದು ದಂತಕಥೆಯ ಪ್ರಕಾರ ಮಹಾವಿಷ್ಣುದೇವರು ಶಂಖಚೂಡ ಎಂಬ ರಾಕ್ಷಸನೊಂದಿಗೆ ಸುದೀರ್ಘ ಯುದ್ಧವನ್ನು ಮಾಡಿ ಆ ಅಸುರನನ್ನು ಸಂಹರಿಸುತ್ತಾರೆ. ಈ ಹೋರಾಟದಲ್ಲಿ ದಣಿದಿದ್ದ ಮಹಾವಿಷ್ಣುದೇವರು ಸೃಷ್ಟಿಯ ಸಂಪೂರ್ಣ ಜವಾಬ್ದಾರಿಯನ್ನು ಶಿವದೇವರಿಗೆ ಒಪ್ಪಿಸಿ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯೊಂದು ಯೋಗ ನಿದ್ರೆಗೆ ಜಾರುತ್ತಾರೆ. ಅದಕ್ಕಾಗಿಯೇ ಈ 4 ತಿಂಗಳುಗಳ ಕಾಲ ಶಿವಪರಮಾತ್ಮರು ಮಹಾವಿಷ್ಣುದೇವರ ಕೆಲಸವಾದ ಜಗತ್ತಿನ ಪಾಲನೆಯ ಕೆಲಸವನ್ನು ನೋಡಿಕೊಳ್ಳುತ್ತಾರೆ. ಶ್ರಾವಣ ಮಾಸದಲ್ಲಿ ಶಿವಪರಮಾತ್ಮರನ್ನು ಪೂಜಿಸಲು ಇದು ಮುಖ್ಯ ಕಾರಣ. ದೇವಶಯನಿ ಏಕಾದಶಿಯನ್ನು ಆಚರಿಸುವುದು ಹೇಗೆ? ಏಕಾದಶಿಯ ಹಿಂದಿನ ದಿನ ದಶಮಿಯೆಂದು 1 ಹೊತ್ತು ಅಂದರೆ ಮಧ್ಯಾಹ್ನದ ಸಮಯ ಮಾತ್ರ ಊಟ ಮಾಡಬೇಕು. ರಾತ್ರಿ ಊಟವನ್ನು ಮಾಡುವ ಬದಲು ಫಲಾಹಾರ ಸೇವನೆ ಮಾಡಬೇಕು. ದೇವಶಯನಿ ಏಕಾದಶಿಯೆಂದು ಭಕ್ತಾದಿಗಳು ನಿರಾಹಾರಿಗಳಾಗಿ ಅತ್ಯಂತ ಕಟ್ಟುನಿಟ್ಟಿನ ಉಪವಾಸವನ್ನು ಕೈಗೊಂಡು ತುಳಸಿಯನ್ನು ಅರ್ಪಿಸಿಯೇ ಮಹಾವಿಷ್ಣು ದೇವರ ಆರಾಧನೆಯಲ್ಲಿ ತೊಡಗಿಕೊಳ್ಳಬೇಕು. ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಯವರಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಪೂಜಿಸಬೇಕು. ಈ ದಿನ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಪಠಣ ಅತ್ಯಂತ ಶ್ರೇಷ್ಠ. ದೇವಶಯನಿ ಏಕಾದಶಿಯ ದಿನ ರಾತ್ರಿ ಹರಿಭಜನೆಯನ್ನು ಮಾಡುತ್ತಾ ಜಾಗರಣೆಯನ್ನು ಮಾಡಬೇಕು. ಮರುದಿನ ದ್ವಾದಶಿಯಂದು ಮುಂಜಾನೆ ದೇವರ ಪೂಜೆಯನ್ನು ಮಾಡಿ ಉಪವಾಸವನ್ನು ಕೊನೆಗೊಳಿಸಬೇಕು. ಶಯನಿ ಏಕಾದಶಿಯ ತಿಥಿಯೆಂದೇ ವಿಠಲರು ಭಕ್ತ ಪುಂಡರೀಕನನ್ನು ಭೇಟಿಯಾಗಲು ಪಂಡರಪುರಕ್ಕೆ ಬಂದಿದ್ದಂತೆ. ಇದೇ ಕಾರಣಕ್ಕೆ ಮಹಾರಾಷ್ಟ್ರ ಹಾಗೂ ನಮ್ಮ ಕರ್ನಾಟಕದಲ್ಲಿಯೂ ಪ್ರಚಲಿತವಿರುವಂತಹ ವಾರಕರಿ ಪಂಥದವರು 100 ಮೈಲಿ ಪಾದಯಾತ್ರೆಯನ್ನು ಕೈಗೊಂಡು ದೇವಶಯನಿ ಏಕಾದಶಿಯ ದಿನ ಪಂಡರಪುರವನ್ನು ತಲುಪುತ್ತಾರೆ. ಪಂಡರಪುರವು ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಚಂದ್ರಭಾಗಾ ನದಿಯ ತೀರದಲ್ಲಿದೆ. ಪಂಡರಪುರವು ಮಹಾವಿಷ್ಣು ದೇವರ ರೂಪವಾದ ವಿಠಲರ ಆರಾಧನೆಯ ಕೇಂದ್ರವಾಗಿದೆ. 100 ಮೈಲಿ ದೂರದಿಂದ ಪಾದಯಾತ್ರೆಯನ್ನು ಮಾಡುತ್ತಾ ಪಂಡರಪುರಕ್ಕೆ ಬರುವ ಭಕ್ತಾದಿಗಳು ದೇವಶಯನಿ ಏಕಾದಶಿಯ ದಿನ ಚಂದ್ರಭಾಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಕೈಗೊಂಡು ವಿಠಲ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ತಪ್ತಮುದ್ರಾಧಾರಣೆ. ಪ್ರಥಮ ಏಕಾದಶಿಯ ಸುದಿನದಂದು ಎಲ್ಲ ವೈಷ್ಣವ ಮಠಗಳಲ್ಲಿಯೂ ಯತಿವರಿಯರು ತಪ್ತಮುದ್ರಾಧಾರಣೆಯನ್ನು ನಡೆಸುತ್ತಾರೆ. ಅಂದರೆ ತಾಮ್ರದಿಂದ ತಯಾರಿಸಿದ ಮಹಾವಿಷ್ಣು ದೇವರ ಚಿಹ್ನೆಗಳಾದ ಶಂಖ ಹಾಗೂ ಚಕ್ರದ ಮುದ್ರೆಯನ್ನು ಬೆಂಕಿಯಲ್ಲಿ ಕಾಯಿಸಿ ಭಕ್ತರ ದೇಹದ ನಿಗದಿತ ಭಾಗಗಳಿಗೆ ಮುದ್ರಿಸಲಾಗುತ್ತದೆ. ಈ ಆಚರಣೆಯಿಂದ ಆತ್ಮ ಹಾಗೂ ದೇಹ ಎರಡೂ ಶುದ್ಧವಾಗುತ್ತದೆ. ತಪ್ತಮುದ್ರಾಧಾರಣೆ ಪಾಪಗಳನ್ನು ಸುಡುತ್ತದೆ ಹಾಗೂ ಎಲ್ಲ ರೀತಿಯ ದುಷ್ಟರಿಂದ ನಮ್ಮನ್ನು ರಕ್ಷಿಸುತ್ತದೆ. ಅಲ್ಲದೆ ಈ ಆಚರಣೆಯು ರೋಗಗಳ ವಿರುದ್ಧ ಹೋರಾಡಲು ಸಹಾಯಕಾರಿಯಾಗುತ್ತದೆ ಎಂಬುದು ಪ್ರತೀತಿ. ಪ್ರಥಮ ಏಕಾದಶಿಯನ್ನು ಆಚರಿಸುವುದರಿಂದ ದೊರೆಯುವಂತಹ ಫಲಗಳು. ಪ್ರಥಮ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಪದ್ಮಪುರಾಣದಲ್ಲಿ ಉಲ್ಲೇಖಗೊಂಡಿರುವಂತೆ ಸಾಕ್ಷಾತ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಯುಧಿಷ್ಠಿರನಿಗೆ ದೇವಶಯನಿ ಏಕಾದಶಿಯ ಆಚರಣೆಯ ಫಲಗಳ ಬಗ್ಗೆ ತಿಳಿಸಿಕೊಡುತ್ತಾರೆ. ಯಾರು ಪ್ರಥಮ ಏಕಾದಶಿಯ ಸುದಿನ ಉಪವಾಸವನ್ನು ಕೈಗೊಳ್ಳುತ್ತಾರೋ ಅವರ ಪಾಪಗಳನ್ನೆಲ್ಲ ನಾನು ಸುಟ್ಟು ಬಿಡುತ್ತೇನೆ, ಅಷ್ಟೇ ಅಲ್ಲದೆ ಅಂತಹ ಭಕ್ತರ ಹೃದಯದಲ್ಲಿ ನಾನು ವಾಸಿಸುತ್ತೇನೆ ಎಂದು ಸ್ವತಃ ಶ್ರೀಕೃಷ್ಣ ಪರಮಾತ್ಮರೇ ಬೋಧಿಸಿದ್ದಾರೆ.
ಹರಿಶಯನಿ ಏಕಾದಶಿಯ ದಿನದಂದು ತಮ್ಮ ಒಂದು ರೂಪವು ರಾಜ ಬಲಿಯೊಂದಿಗೆ ಇದ್ದರೆ ಮತ್ತೊಂದು ಮುಂದಿನ ಕಾರ್ತಿಕ ಏಕಾದಶಿಯವರೆಗೂ ಕ್ಷೀರಸಾಗರದಲ್ಲಿ ಶೇಷನಾಗರ ಮೇಲೆ ಇರುತ್ತದೆ ಎಂದು ಭಗವಂತರು ತಿಳಿಸಿದ್ದಾರೆ. ದೇವಶಯನಿ ಏಕಾದಶಿಯ ರಾತ್ರಿ ಜಾಗರಣೆಯನ್ನು ಮಾಡಿ ಶಂಖ ಚಕ್ರ ಗದೆಯನ್ನು ಹಿಡಿದಿರುವಂತಹ ಭಗವಾನ್ ಮಹಾವಿಷ್ಣು ದೇವರನ್ನು ಪೂಜಿಸುವ ಭಕ್ತನ ಪುಣ್ಯವನ್ನು ಲೆಕ್ಕವನ್ನು ಹಾಕಲು ಚತುರ್ಮುಖ ಬ್ರಹ್ಮನಿಗೂ ಸಾಧ್ಯವಿಲ್ಲವಂತೆ. ಪದ್ಮಪುರಾಣದ ಪ್ರಕಾರ ದೇವಶಯನಿ ಏಕಾದಶಿಯ ದಿನದಂದು ಕಮಲದ ಪುಷ್ಪಗಳಿಂದ ಮಹಾವಿಷ್ಣು ದೇವರನ್ನು ಪೂಜಿಸಿದರೆ ಮೂರು ಲೋಕಗಳ ದೇವತೆಯರನ್ನು ಪೂಜಿಸಿದಂತೆಯೇ. ಈ ದಿನ ರಾತ್ರಿ ಜಾಗರಣೆಯನ್ನು ಕೈಗೊಂಡು ಭಗವಾನ್ ನಾರಾಯಣರ ಕೀರ್ತನೆ ಭಜನೆ ಸ್ತುತಿಗಳನ್ನು ಪಠಣ ಮಾಡುವವರಿಗೆ ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ದೊರೆಯದಂತಹ ಸಂಪೂರ್ಣ ಫಲ ದೊರೆಯುತ್ತದೆ. ಮಹಾಸಾಧ್ವಿ ಸತೀ ಸಕ್ಕುಬಾಯಿಯವರು ಈ ದೇವಶಯನಿ ಏಕಾದಶಿಯ ವ್ರತವನ್ನು ಮಾಡಿ ಮೋಕ್ಷವನ್ನು ಸಿದ್ಧಿಸಿಕೊಂಡಿದ್ದರಂತೆ. ಆಷಾಢ ಶುಕ್ಲ ಏಕಾದಶಿಯ ದಿನ ಮಹಾವಿಷ್ಣು ದೇವರನ್ನು ಪೂಜಿಸುವುದರಿಂದ ಹಾಗೂ ಇಡೀ ರಾತ್ರಿ ಮಹಾವಿಷ್ಣು ದೇವರ ಎದುರು ತುಪ್ಪದ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿನ ವಾಸ್ತುದೋಷ ನಿವಾರಣೆಯಾಗುತ್ತದೆ. ದೇವಶಯನಿ ಏಕಾದಶಿಯ ದಿನ ಪಠಣ ಮಾಡಬೇಕಾಗಿರುವಂತಹ ಮಂತ್ರ ಸುಪ್ತೇ ತ್ವಯಿ ಜಗನ್ನಾಥ ಜಗತ್ ಸುಪ್ತಂ ಭವೇದಿದಂ ವಿಬುದ್ಧೇ ತ್ವಯಿ ಬುದ್ಧೇತ್ ಜಗತ್ ಸರ್ವಂ ಚರಾಚರಂ. ಆತ್ಮೀಯರೇ, ಪ್ರಥಮ ಏಕಾದಶಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಮಹಾವಿಷ್ಣು ದೇವರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.